ಚಿಂಗಂ ಸರ್, ಏನ್ ನಡೀತಾ ಇದೆ ಸರ್ ಇಲ್ಲಿ? ಮೋಟು ಬತ್ತೋ ಇಲ್ಲಿ ನೋಡಿ, ಕಳ್ತನದ ಕೇಸಿನ ಫೈಲು ಎಷ್ಟು ಬೆಳೆದ್ ನಿಂತ್ಕೊಂಡಿದೆ ಅಂತ ನೀವೇ ನೋಡಿ. ಕಳ್ಳರು ತಪ್ಪಿಸ್ಕೋತಾನೆ ಹೋಗ್ತಾ ಇದಾರೆ, ದಿನ ಕಳ್ತನ ಆಗ್ತಾನೆ ಇದೆ, ಏನ್ ಮಾಡ್ಲಿ? ಆದ್ರೆ ನೀವಿರ್ಬೇಕಾದ್ರೆ ಕಳ್ತನ ಹೆಂಗಾಗ್ತಿದೆ ಚಿಂಗಂ ಸರ್? ಅದೇ ನಂಗೂ ಗೊತ್ತಾಗ್ತಿಲ್ಲ. ಕಳ್ಳನಿಗೆ ನನ್ನ ಪ್ಲಾನ್ ಎಲ್ಲ ಮೊದ್ಲೇ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಮತ್ತೆ ನಾನು ಎಲ್ಲಿರೋದಿಲ್ವೋ ಅಲ್ಲಿ ಹೋಗಿ ಕಳ್ತನ ಮಾಡ್ತಾನೆ, ಏನ್ ಮಾಡ್ಲಿ ಅವನಿಗೆ? ಕಳ್ತನನ ಖಂಡಿತ ಜಾನ್ದಾಡಾನೆ ಮಾಡ್ತಾ ಇರ್ಬೋದು ಸರ್. ಚಿಂಗಂ ಸರ್, ನಾವ್ ಆ ಕಳ್ಳರನ್ನ ಹಿಡಿದು ನಿಮ್ಗೆ ವಶಕ್ಕೊಪ್ಪಿಸ್ತೀವಿ ಖಂಡಿತವಾಗ್ಲು. ಥ್ಯಾಂಕ್ ಯು, ಥ್ಯಾಂಕ್ ಯು ಬಂಡು ಬದ್ಲು. ಜಾನ್ನ ಹಿಡಿಯೋ ಕೆಲಸನ ನಾನು ಇವತ್ತು ನಿಮಗೊಪ್ಪಿಸ್ತಾ ಇದ್ದೇನೆ. ಈ ಚಿಟ್ಟೆ ತುಂಬಾ ಕೆಲ್ಸಕ್ಕೆ ಬರೋ ವಸ್ತು ಅನ್ಸುತ್ತೆ. ನಮ್ಗೆಲ್ಲಾನು ವಿಡಿಯೋ ಮಾಡಿ ತೋರಿಸ್ಬಿಡುತ್ತೆ. ಆ ಚಿಂಗಂಗೆ ಫೋನ್ ಮಾಡೋ ದಡಿಯಾ. ಹಲೋ, ದ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ನಮ್ಮನ್ ಹಿಡಿಯೋ ಧೈರ್ಯ ಮೋಟು ಬದ್ಲ ಖಂಡಿತ ಇಲ್ವ? ಇಲ್ಲ, ಜಾನ್ ಎಲ್ಲರಿಗಿಂತ ಜಾಣಾಕ್ಷ. ಅವನನ್ನ ಹಿಡಿಯೋ ಮನುಷ್ಯ ಭೂಮಿ ಮೇಲೆ ಹೊಟ್ಟಿಲ್ಲ. ಜಾನ್ ಹ್ಯಾಂಗ್ ಗೊತ್ತಾಯ್ತು ನಾನ್ ನಿಮ್ಗೆ ಕಳ್ಳ ಹಿಡಿಯೋ ಕೆಲ್ಸ ಕೊಟ್ಟಿದ್ದು? ಖಂಡಿತ ಅವನ್ ಕಡೆಯವ್ರು ಯಾರೋ ನಮ್ಮಲ್ಲೇ ಇದಾರೆ ಅನ್ಸುತ್ತೆ. ಆಲ್ ಕಾನ್ಸ್ಟೇಬಲ್ ಸಾಲಾಗ್ ಬಂದ್ ನಿಂತ್ಕೊಳ್ಳಿ ಬೇಗ. ಹಿಡಿದ್ಬಿಟ್ಟೆ, ಹಿಡ್ಕೊಂಬಿಟ್ಟೆ. ಇವನು ಯಾರು? ಹೊಸ ಮುಖ ಇದ್ದಂಗಿದೆಯಲ್ಲ, ಪತ್ತೆದಾರಿ ಇವನೇ ಇರ್ಬೇಕು ಅನ್ಸುತ್ತೆ. ಇವನ್ ಸರ್, ಅದು ನಿಮ್ಮ ಮುಸುಡೆ ಏನೇ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದೀರಾ? ಸಾರಿ, ಮೋಟು ಪತ್ಲು ಏನಾದ್ರೂ ಮಾಡಿ ಆ ಕಳ್ಳನ್ನ ಹಿಡೀರಿ. ಇವ್ರನ್ನ ಹುಚ್ಚರನಾಗಿ ಮಾಡ್ತಾ ಇದಾರೆ. ಪ್ಲೀಸ್, ಅರೆ ವೈಫ್ ಹಿಯರ್ ವೆನ್ ಮೋಟು ಪತ್ಲು ಆರ್ ಹಿಯರ್. ಮೋಟು ಪತ್ಲ ಕೈಯಿಂದ ತಪ್ಪಿಸ್ಕೊಳ್ಳೋದ ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ನನ್ನ ಡೈಲಾಗ್ ನನಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ. ಬದ್ಲು, ನಾವ್ ಯಾಕೆ ಈ ತರ ವೇಷ ಹಾಕೊಂಡಿದೀವಿ? ಯಾಕೆ ಅಂದ್ರೆ ನಮ್ಮ ನೋಡ್ಬಿಟ್ಟು ಡಾನ್ ಓಡೋಗ್ತಾ ಇರ್ರಿ ಅಂತ. ಮೋಟು ಬದ್ಲು, ನೀವು ಸೇರು ಅಂತಂದ್ರೆ ನಾ ನಿಮ್ಗೆ ಸವಾ ಸೇರು. ನೀವು ರಣಹದ್ದುಗಳಾದ್ರೆ ನಾನು ಹುಲಿ ಕಂಡ್ರೇ. ಕವನ ಹೇಳಿದ್ರಿ? ಕವಿತೆ ಬಿಡು, ನನ್ ಜೊತೆ ಬಾರ ಬೇಗಲ್ಲ ದಡಿಯೋ. ಎಲ್ಲ ತಗೊಂಡ್ರು ಏನು ಬಿಡ್ಬೇಡಿ. ಚಿಂಗಂ ಸರ್, ನಾನ್ ಪತ್ಲು ಮಾತಾಡ್ತಿರೋದು. ಆ ಜಾನು ಕೇಳಿ ಒಡವೆ ಅಂಗಡಿನೆಲ್ಲ ದೋಚ್ಕೊಂಡು ಹೋಗ್ತಾವ್ನೆ. ಬೇಗ ನಿಮ್ಮ ಸೈನ್ಯ ಹತ್ರ ಬಂದ್ಬಿಡಿ. ನಾನು ಈಗಲೇ ಬರ್ತೀನಿ. ಕಳ್ಳ ಓಡೋಗ್ಬಿಟ್ಟ, ಆದ್ರೆ ಈ ಬ್ಯಾಗ್ ನ ಇಲ್ಲಿ ಇಟ್ಟಾಕೋದ? ನೀವು ನನಗೆ ಬಹಳ ತೊಂದರೆ ಕೊಟ್ಬಿಟ್ರಿ. ಈಗ ನೋಡ್ತೀನಿ ನಿಮ್ಮನ್ನ ಯಾರು ಕಾಪಾಡ್ತಾರೆ ಅಂತ. ಟಾಟಾ, ಬಾಯ್ ಬಾಯ್, ಆಲ್ ದಿ ಬೆಸ್ಟ್. ಅಯ್ಯೋ ಚಿಂಗಂ ಸರ್, ಏನ್ ಮಾಡ್ಬಿಟ್ರಿ ಸರ್? ನಮ್ಮ ಮೇಲೆ ಶೂಟಿಂಗ್ ಪ್ರಯೋಗ ಮಾಡ್ಬಿಟ್ರಲ್ಲ ಸರ್. ಅಯ್ಯಯ್ಯೋ, ಮೋಟು ಬದ್ಲು ನೀವಾ? ನಾನ್ ಯಾರು ಅನ್ಕೊಂಡ್ಬಿಟ್ಟಿದ್ನಲ್ಲ, ಐ ಆಮ್ ಸಾರಿ. ಜೀವದ ಮೇಲೆ ಆಸೆ ಇದ್ರೆ ಓಡಿ. ವೈಫ್ ಯಾ ಒನ್ ಚಿಂಗಂ ಇಸ್ ಯಾ, ಡೋಂಟ್ ವರಿ. ನಿಮ್ಗೆ ಯಾವ ತೊಂದ್ರೆ ಆಗದಿರೋಗೆ ನಾನ್ ನೋಡ್ಕೋತೀನಿ. ಅಯ್ಯೋ, ನನ್ನಪ್ಪನಿಗೆ ಅಲ್ಲ, ಎಲ್ರಿಗೂ ಇದೆ ಗ್ರಾಚಾರ. ಒಂದ್ಸರಿ ಬ್ಯಾಕಲ್ ನೋಡಿ ನೋಡಿ. ನನ್ಗನ್ಸುತ್ತೆ ಆ ಜಾನ್ಗೆ ಚಿಂಗಮ್ಮು ಮೋಟು ಪತ್ಲು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಅದ್ಯಾಕೆ ಸಾಧ್ಯ?
ಬಹುಶಃ ದೇವ್ರ ಅವನಿಗೆ ಇನ್ನೊಂದು ಎಕ್ಸ್ಟ್ರಾ ಕಣ್ಣು ಕೊಟ್ಟಿರ್ಬೋದು ಅಲ್ವಾ? ಮೂರನೇ ಕಣ್ಣ. ಡಾಕ್ಟರ್ ಮುನಸ್ವಾಮಿ, ನೀವೊಂದ್ಸತಿ ಆರ್ ಬಿಗೆ ಆರೋ ಕ್ಯಾಮ್ರಾನ ಏನೋ ತಯಾರ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಅದ್ರ ಹೆಸರು ಡ್ರೋನ್ ಅಲ್ವಾ? ಈಗ ಅದೆಲ್ಲಿದೆ? ನಾನು ಅದನ್ನ ಬಹಳ ವರ್ಷಗಳಿಂದ ಆರ್ಮಿ ಕೊಟ್ಟಿದ್ದಲ್ಲಪ್ಪ. ಸೂಪರ್ ಸೂಪರ್. ಶತ್ರುಗಳು ಎಲ್ಲಿದ್ದಾರೆ ಅಂತ ನಾವು ಈಸಿಯಾಗಿ ಕಂಡಿಡಬಹುದು ಅಲ್ವೇ ನೋಡಿಯ? ಥ್ಯಾಂಕ್ ಯು ಮುನ್ಸಾಮಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಜೈ ಹಿಂದ್. ಓ, ಈಗ ನನಗೆ ಗೊತ್ತಾಯ್ತು, ನಾನು ಯಾಮಾರ್ಬಿಟ್ಟು ಜಾನ್ ಕೈಲೇ ಆ ಡ್ರೋನ್ ಕೊಟ್ಬಿಟ್ಟಿದ್ದೀನಪ್ಪ. ಕಳ್ಳ ನೀಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಯಾರಾದ್ರೂ ಮೋಟು ಪತ್ಲ ತರ ವೇಷ ಹಾಕೊಂಡು ಕಿಂಗಮ್ಸ ಜೊತೆ ಹೊರಡ್ಬೇಕು, ಅವಾಗಲೇ ಸರಿ ಹೋಗುತ್ತೆ ಎಲ್ಲ. ಜಾನ್ ಅವ್ರನ್ನ ಮೋಟು ಪತ್ಲು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ, ಮತ್ತೆ ಬೇರೆ ಜಾಗಕ್ಕೆ ಹೋಗಿ ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಈ ಮೋಟೋ ಪತ್ಲು ಬಚ್ಚಿಟ್ಕೊಂಡು ಜಾನ್ ಫಾಲೋ ಮಾಡ್ತಾರೆ, ಮತ್ತೆ ಜಾನ್ ಕಳ್ತನ ಮಾಡ್ತಿದ್ದಾಗ ಇವರಿಬ್ರು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏ, ನಿಮ್ ತಲೆನ ತಪ್ಪಳನವ್ರೇ. ಅಯ್ಯೋ, ನಾನು ಐಡಿಯಾ ಕೊಟ್ಟಿದ್ದಕ್ಕೆ ನನ್ನ ತಲೆ ಬೋಡಿಸಿ ನನ್ನ ನಟ್ಟಕ್ಲೋ ಮಾಡ್ಬೋದ್ರಲ್ರು. ಅಯ್ಯಲ್ಲಿ ಒಳ್ಳದು, ನಾನು ನಿಲ್ಸಿ ನನ್ ಮಾತು ಕೇಳು. ನಿನ್ ಪ್ಲಾನ್ ಪ್ರಕಾರನೇ ನಾವು ಹೊರಗಡೆ ಹೋಗ್ತೀವಿ ಈಗ. ಅಯ್ಯೋ, ನಾನು ಹೊರಗಡೆ ಹೇಗೆ ಹೋಗ್ಲಿ? ನನ್ನ ಮುಖ ತೋರ್ಸಕ್ಕಾಗಲ್ಲ, ತಲೆಯಲ್ಲಿ ಕೂದ್ಲೇ ಇಲ್ವಲ್ಲಪ್ಪ. ನೋಡು, ಮೋಟು ಪತ್ತು ಚಿಂಗಮ್ ಜೊತೆ ಹೋಗ್ತಾ ಇದಾರೆ, ನಾವು ಬೇರೆ ಕಡೆ ಹೋಗಿ ಕಳ್ತನ ಮಾಡೋಣ, ಏನೋ ದಡಿಯಾವ್. ವಾ ಬಾಸ್ ವಾ, ಎಂತ ಮನೆ ಹಾಳ ಐಡಿಯಾ ನಿಮ್ದು. ಸಿ ಇಲ್ದಿರೋ ಸಕ್ಕರೆ ಡಬ್ಬ, ಉಪ್ಪಿಲ್ದಿರೋ ಉಪ್ಪಿನಕಾಯಿ, ನಾನ್ ಲೈನ್ ಹೊಡೆದೆ ಅಂತ ನನಗೆ ಕೋಪ ಬರ್ಸಿದ್ರೆ. ಇವಾಗ ನೀವು ಕವನ ಹೇಳಿದ್ರಿ. ಕವನ ಅಂದ್ರೆ ಕಾಲು ಹೊದ್ಬಿಡ್ತೀನಿ ನೋಡು, ಕಳ್ತನ ಮಾಡಕ್ ಹೋಗೋಣ. ಬಾಯ್ ಮುಚ್ಚೋ. ಯಾಕ್ರ ನಟ್ಟು ಬೋಲ್ಟೆಲ್ಲ ಮುರಿತಾ ಇದೆಯೋ, ಕೈ ನಿಲ್ಸು. ಅಯ್ಯೋ, ನಾನ್ ನಿಲ್ಸಿದ್ರೆ ಜಾನ್ ಓಡ್ತಾನೆ, ನೀನ್ ಅವನ ಹಿಡಿ, ನಾನು ನಿನ್ನ ಅವನ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ ಈಗ್ಲೇ. ಪತ್ಲು ಬೇರೆಲ್ಲೋ ಇದ್ದ, ಇಲ್ಲಿಗೆ ಹೆಂಗ್ ಬಂದ? ಮೋಟು ಪತ್ಲು ಎಂತ ಮಾಯ ಮಾಡ್ತಿದಾರೋ ಏನೋ ನನಗೆ ಗೊತ್ತಾಗ್ತಿಲ್ವಲ್ಲ. ವಾ ಬಾಸ್ ವಾ, ಉಲ್ಟಾ ಕೂತ್ಕೊಂಡ್ರು ಒಳ್ಳೆ ಕವನ ಹೇಳಿದ್ರಿ. ಕವಿತೆ ಬಿಡು, ಬೇಗ ಸೈಕಲ್ ಓಡ್ಸೋ ದಡಿಯಾ, ಪತ್ಲು ಬರ್ತಾ ಇದೆ ಕಣೋ. ಅಯ್ಯಯ್ಯೋ, ಅಯ್ಯಪ್ಪ ನೀವು ತೊಡ್ತಾ ಇದ್ವಿ, ಕಾಪಾಡಿ ಯಾರಾದ್ರು. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ. ಅಯ್ಯೋ, ನೀವು ಚಿಂತೆ ಬಿಟ್ಬಿಡ್ರಪ್ಪ, ನಾನು ಈಗ್ಲೇ ಕಂಟ್ರೋಲ್ ಮಾಡ್ತೀನಿ. ಆದ್ರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಈ ಕ್ರೈನ್ ನ ಹೇಗ್ ಓಡ್ಸೋದು ನನಗಂತೂ ಗೊತ್ತಿಲ್ಲ. ಕಾಪಾಡಿ. ಅಯ್ಯಯ್ಯೋ, ಇದೇ ಬಟನ್ ಇರ್ಬೇಕು. ಕಾಪಾಡಿ. ಅಯ್ಯಯ್ಯೋ, ಅಪ್ಪ ಅಯ್ಯೋ, ಯಾವ ಬಟನ್ ಅಪ್ಪ ಒತ್ತಿ ನಾನು ಇವಾಗ? ಅಯ್ಯೋ ಕಾಪಾಡಿ. ಅಯ್ಯೋ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಏ ಗಸ್ಗಸೆ, ನಿನ್ನ ಬಂದು ಅವನ್ ಕೈ ನೋಡ್ತೀನಿರೋ, ನಮ್ಮ ಮೋಡೆ ಎಲ್ಲ ಪುಡ್ಪುಡಿ ಮಾಡಕ್ ಬಿಟ್ಟೆ ನಿನ್ನಲ್ಲೇ. ಮೋಟು ಪತ್ಲು, ನೀವ್ ಎಲ್ಲಿದ್ದೀರೋ ಅಲ್ಲೇ ಇರೋ, ಇಲ್ಲಾಂದ್ರೆ ಸಖತ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಕಣ್ರು. ಅಳ್ಳಾಡ್ಬೇಡಿ, ಸ್ವಲ್ಪ ಕೆಳಗಡೆ ನೋಡ್ರಿ. ಕಾಪಾಡಿ.